ಈ ಬಾರಿ ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಮೈತ್ರಿ ಆಗ್ತಿದೆ ಈ ಜೆಡಿಎಸ್ ಮೈತ್ರಿ ಆಗೋದ್ರಿಂದ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಜನರಲ್ ಏನಾದ್ರು ಪಾಸಿಟಿವ್ ಬರುತ್ತಾ ನೆಗೆಟಿವ್ ಒಪಿನಿಯನ್ ಬರುತ್ತಾ ಅಂತ ಸರ್ ಆಲ್ರೆಡಿ ಅವರ ಬಗ್ಗೆ ಯಾವ್ದು ಅಪಪ್ರಚಾರ ಯಾವುದು ಇಲ್ವಲ್ಲ ಮೀನ್ ಇವ್ರ ಬಗ್ಗೆ ಅಪಪ್ರಚಾರ ಯಾರು ಮಾಡ್ತಲ್ಲ ಯಾರ ಬಗ್ಗೆ ನಮ್ಮ ಕುಮಾರಸ್ವಾಮಿ ಬಗ್ಗೆ ಆಗ್ಲಿ ನಮ್ಮ ದೇವೇಗೌಡರ ಬಗ್ಗೆ ಆಗ್ಲಿ ಯಾರಿಗೂ ಅಪಪ್ರಚಾರ ಯಾವುದು ಇಲ್ಲ ಒಳ್ಳೆದೇ ಮಾಡಿದ್ದಾರೆ ಅವರು ಪ್ರಧಾನಿಗಳಾಗಿದ್ದಾರೆ ಮೊದಲು ದೇಶಕ್ಕೋಸ್ಕರ ಒಳ್ಳೆದೇ ಮಾಡಿದ್ದಾರೆ ಈಗ ಅವರು ಮೈತ್ರಿ ಏನಕ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಈಗ ಅವರಿಗೆ ಲಾಸ್ಟ್ ಟೈಮ್ ಆಯ್ತು ನಮ್ಮ ಏನು ಸಮಿಶ್ರ ಸರ್ಕಾರ ಆಯ್ತು ಹಾಗಾಗಿ ಅವರು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಖಂಡಿತ ಸರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಜೆಪಿ ಅವರಿಗೆ ಬಿಜೆಪಿ ಬರಲಿ ಮತ್ತೊಬ್ಬರು ಬರಲಿ ಎಲ್ಲ ಒಳ್ಳೆದಾಗಬೇಕು ಅಷ್ಟೇ ಜನಗಳು ಒಳ್ಳೆದಾಗಬೇಕು ಅಷ್ಟೇ ಓಕೆ ನಮ್ಮ ಸ್ಟೇಟ್ ವಿಷಯಕ್ಕೆ ಬರೋದಾದ್ರೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಈಗ ಒಂದೊಂದೇ ಈಡೇರ್ಸ್ಕ ಬರ್ತಾ ಇದ್ದಾರೆ ಇದರಿಂದ ಜನರಿಗೆ ಅನುಕೂಲ ಆಗ್ತಿದೆ ಉಪಯೋಗ ಆಗ್ತಿದೆ ಬಡವರಿಗೆಲ್ಲ ಅಂತ ಸರ್ ಬಡವರಿಗೆ 100% ಉಳಿತಾಯ ಆಗ್ತಿದೆ ಎಲ್ಲರಿಗೂ ಅದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಂತಾ ಇದ್ದಾರೆ ನಮಗೇನು ಸಿದ್ದರಾಮಯ್ಯ ಅವರ ಮೇಲೆ ನಮಗೇನು ಕೋಪ ಇಲ್ಲ ಭಾರಿ ಒಳ್ಳೆ ವ್ಯಕ್ತಿ ಒಳ್ಳೆ ಸಿಎಂ ಅವರು ಅವರ ಬಗ್ಗೆ ಏನು ಅಪಪ್ರಚಾರ ಮಾಡಂಗಿಲ್ಲ ನಾವು ಒಳ್ಳೆ ಜನಗಳಿಗೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಮುಂದಕ್ಕೂ ಮಾಡ್ತಾ ಇರ್ತಾರೆ ಕರ್ನಾಟಕದಲ್ಲಿ ಅವರೇ ನನಗೆ ಗೊತ್ತಿರೋ ಕರ್ನಾಟಕದಲ್ಲಿ ಮತ್ತೆ ಅವರೇ ಬಟ್ ನೀವು ಪಿ ಎಂ ಅಂದಾಗ ನರೇಂದ್ರ ಮೋದಿ ಒಬ್ಬರೇ ಅವರೊಬ್ಬರೇ ಅವರೊಬ್ಬರೇ ಮುಂದಕ್ಕೆ ಮೋದಿ ಅವರಲ್ಲಿ ಅಂತ ನಮ್ಮ ಆಶೆ ಅಷ್ಟೇ ಓಕೆ ಇನ್ನು ಇನ್ನೊಂದು ಗೊತ್ತಿರಬಹುದು ಕರ್ನಾಟಕದಲ್ಲಿ ಕಾವೇರಿ ಗಲಾಟೆ ಡೈಲಿ ಡೈಲಿ ಜಾಸ್ತಿನೇ ಆಗ್ತಿದೆ ಹೋರಾಟಗಳು ಮಾಡ್ತಾನೆ ಇದ್ರ ದಿನ ಆದರೂ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ವಿಚಾರವಾಗಿ ಸರ್ ನಮ್ಮ ಪರ ನಮ್ದು ಯಾವಾಗಲೂ ನಾವು ಕಾವೇರಿ ಪರ ಓಡಾಡ್ತಾನೆ ಇರ್ತೀವಿ ನಾವು ಅಷ್ಟೇ ಮನೆಯೆಲ್ಲ ನೋಡಿ ಮನೆಯೆಲ್ಲ ನಾವು ಸ್ಟ್ರೈಕ್ ಹೋಗಿದ್ರೆ ಪಾಲ್ಗೊಂಡ್ರೆ ಎಲ್ಲ ಮಾಡಿದ್ರೆ ಇದು ಅಲ್ಲಿ ಇಲ್ಲಿ ನಾವು ನೀವು ಮಾತಾಡಿ ಚರ್ಚೆ ಮಾಡೋದಲ್ಲ ಸರ್ ಇದು ಅಲ್ಲಿ ಸಂಸತ್ತಲ್ಲಿ ಅವ್ರು ಚರ್ಚೆ ಮಾಡಬೇಕಾಗಿರೋ ಕೆಲಸ ಇದು ಈಗಿನ ಇದಲ್ಲ ಇದು ಆಗಿ ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋಂಥ ಇದೊಂದು ಆರ್ಗ್ಯುಮೆಂಟು ನಡೀತಾನೆ ಇದೆ ಅವ್ರು ಯಾರೋ ಅಲ್ಲೋ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಅರ್ಜಿ ಹಾಕಿ ಅವರೇನೋ ಮಾಡಿಕೊಂಡು ನಮಗೆ 3 ಕ್ಯೂಸೆಟ್ ನೀರು ಬಿಡಿ ಅಂತ ಹೇಳಿದ್ರೆ ಅವ್ರು 30 ಕ್ಯೂಸೆಟ್ ನೀರು ಬಿಡ್ತಾ ಇದ್ದಾರೆ ಹಾಂ ಹಂಗಾಗಿ ಮೊನ್ನೆಲ್ಲ ನಮ್ಮ ರೈತರುಗಳೆಲ್ಲ ಹೋರಾಟ ಮಾಡಿದ್ರು ನಾವು ಹೋಗಿ ಎಲ್ಲ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಹೋರಾಟ ಮಾಡಿದ್ದೀವಿ ಒಳ್ಳೇದಾಗಬೇಕು ಅಂತ ನಮ್ಮ ಆಶಯ ಜನಗಳಿಗೆಲ್ಲ ಒಳ್ಳೇದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಮ್ಮ ಆಶಯ ಅಷ್ಟೇ ಸರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ